ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಮೂಲಕ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಹೊರಹಾಕಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿಮಾತನ್ನು ರಾಯಭಾಗ ಕೆಎಲ್ಇ ಸಂಸ್ಥೆಯ ಮಲ್ಲಗೌಡ ಪಾಟೀಲ್ ಪದವಿ ಪೂರ್ವ ಹಾಗೂ ಪದವಿ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಆರ್ ಕೆ ಪಾಟೀಲ್ ಹೇಳಿದರು. ಅಂಕಲಿಯ ಕೆಎಲ್ಇ ಸಂಸ್ಥೆಯ ಶ್ರೀಮತಿ ಶಾರದಾದೇವಿ ಕೋರೆ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಿದ 2023-24 ಸಾಲಿನ ಕಲಾ ವಾಣಿಜ್ಯ ಉತ್ಸವ ಮತ್ತು ವಿಜ್ಞಾನ ವಸ್ತು ಪ್ರದರ್ಶನದ ಅಂಗವಾಗಿ ಅಂತರ್ಶಾಲಾ ಸ್ಪರ್ಧೆ 2023 ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದರು. ಭಾರತ ಹಳ್ಳಿಗಳ ದೇಶ, ಅನೇಕ ಸಮಸ್ಯೆಗಳಿಂದ ಕೂಡಿದ ಹಳ್ಳಿಗಳನ್ನು ಹೊಸ ಹೊಸ ವೈಜ್ಞಾನಿಕ ಆವಿಷ್ಕಾರಗಳ ಮೂಲಕ ಅಭಿವೃದ್ಧಿ ಹೊಂದುವಂತೆ ಮಾಡುವುದರ ಕಡೆಗೆ ಇಂದಿನ ಯುವ ಪೀಳಿಗೆ ತೊಡಗಿಸಿಕೊಳ್ಬೇಕೆಂದರು. ಇಂದಿನ ವಿದ್ಯಾರ್ಥಿಗಳು ಸಾಧಿಸಬೇಕೆಂದರೆ ಇನ್ನೊಬ್ಬರ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ತಂದೆ ತಾಯಿಗೆ ಗೌರವ ನೀಡಿ ನಾನು ಎಲ್ಲರಿಗಿಂತ ವಿಶೇಷ ಪ್ರತಿಭೆಯನ್ನು ಹೊಂದಿರುವನು ಎಂದು ಭಾವಿಸಿ ಮುಂದಕ್ಕೆ ನಡೆದರೆ ಖಂಡಿತವಾಗಿಯೂ ಯಶಸ್ಸು ತಮ್ಮದಾಗ್ತದೆ ಎಂದು ಹೇಳಿದರು. Artificial intelligence is taking care of us, and taking lead of us. We know science, then engineering, then technology. All three are different parts. We know from the childhood that the science is a knowledge, and engineering is an action. And the technology, the knowledge and action which is going to be procured or which is going to be put into an application, that is what we call it as technology. So once we just analyze earlier on, when we go back, so everyone know that almost 13.7 billion years back, our Earth has created. And even at that moment, the technologies were different. And when we consider now, we are in a part or we are in a situation. Our Earth is just created around about, say like 200 lakh years, something like that. ಉದ್ಘಾಟನೆಯೊಂದಿಗೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸ್ಥಾನಿಕ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀ ಸುರೇಶ್ ಪಾಟೀಲರು ಪರಿಸರಕ್ಕೆ ಹಾನಿಯಾಗದಂತೆ ರೈತರಿಗೆ ಉಳಿತಾಗುವಂತಹ ಹೊಸ ಹೊಸ ಆವಿಷ್ಕಾರಗಳು ವಿಜ್ಞಾನ ಕ್ಷೇತ್ರದಲ್ಲಿ ಆಗಬೇಕಾಗಿದೆ ಎಂದು ಹೇಳಿದರು. ವಿಜ್ಞಾನ ಮತ್ತು ತಂತ್ರಜ್ಞಾನ ಎರಡೂ ಅಳವಡಿಸಿಕೊಂಡಿದ್ದ ರೈತರಿಗೆ ಒಳ್ಳೆಯದಾಗಬೇಕು. ಪರಿಸರವನ್ನು ಬಹಳ ಸೂಕ್ತ ಬಂದಿರಿ, ಇದರ ಲಾಭ ತಗೋರಿ. ಸಾಕಷ್ಟು ಈ ಸಲ ಅವ್ರು ಗೊತ್ತಿರ್ಬೋದು, ಯುಪಿಎಸ್ಸಿ ಗ್ರಾಮೀಣ ಕುಟುಂಬದ ಹಿನ್ನೆಲೆಯಿಂದ ಬಂದ ವಿದ್ಯಾರ್ಥಿಗಳನ್ನ ಕನ್ನಡ ಮಾಧ್ಯಮದಲ್ಲಿ ಕಲಿತವರು ಬಹಳಷ್ಟು ಜನ ಪಾಸ್ ಆಗಿರ್ತಾರೆ. ಅದಕ್ಕೆ ಇಂಥದ್ದು ವಿಜ್ಞಾನ ಜೊತೆ ತಂತ್ರಜ್ಞಾನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಹೇಳ್ರಿ, ಈಗ ಆ ಜಗತ್ತಿನ ಏನಿರ್ಬೋ ಅದನ್ನು ಕಲಿಯಬೇಕಾಗ್ತದೆ. ಅದರ ಜೊತೆಗೆ ಇದು ಇರಲಿ, ನಿಮ್ಮ ವಿದ್ಯಾರ್ಥಿ ಜೀವನದಾಗಿ ಉದ್ಯೋಗ ಆಗಲಿ, ಮುಂದೆ ನಿಮ್ಮ ಭವಿಷ್ಯದಲ್ಲಿ ಉದ್ಯೋಗ ಆಗಲಿ. ನಿಮ್ಮ ಅಧ್ಯಕ್ಷರ ಕರೆಸಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಸಂಘಟನೆಗೆಂದು ವಂದಿಸಿ ನನ್ನೆರಡು ಮಾತು. ಅಂಕಲಿ ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀ ವಿವೇಕ್ ಕಮತೆ, ಅಜೀವ ಸದಸ್ಯ ಶ್ರೀ ಬಿ ಎಸ್ ಅಂಬಿ, ಶ್ರೀ ಎಂ ಆರ್ ಹೊಸಮನಿ ವೇದಿಕೆಯಲ್ಲಿದ್ದರು. ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ಅಂತರ್ಶಾಲಾ ವಿದ್ಯಾರ್ಥಿಗಳು ಹಾಗೂ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಸೇರಿದಂತೆ ಎಲ್ಲ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಪ್ರಾಚಾರ್ಯ ಶ್ರೀ ಆರ್ ಸಿ ಪಾಟೀಲ್ ಸ್ವಾಗತಿಸಿದರು. ಶ್ರೀ ಪಿ ಎನ್ ತಳವಾರ ಪರಿಚಯಿಸಿದರು. ಶ್ರೀ ಕೆ ಎಸ್ ಗುಡೋಡಗಿ ನಿರೂಪಿಸಿದರು ಹಾಗೂ ಕೊನೆಯಲ್ಲಿ ಸಂತೋಷ್ ಕೋತ ವಂದಿಸಿದರು.